Module 5 next. Module 5 ನಲ್ಲಿ ಫಸ್ಟ್ ಕಾನ್ಸೆಪ್ಟ್ ಕ್ವಾಂಟಮ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ರಿವ್ಯೂ ಆಫ್ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಓಕೆ ಹಾಗಿದ್ರೆ ಈ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿನ ಸ್ಟಡಿ ಮಾಡಬೇಕು ಅಂತಂದ್ರೆ ಯೂಶಲಿ ಮೆಟಲ್ ಆಟಮ್ಸ್ನ ಕನ್ಸಿಡರ್ ಮಾಡ್ತೀವಿ ಯೂಶಲಿ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಲ್ಲ ಮೆಟಲ್ಸ್ನು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ನೇಮ್ ಮಾಡ್ತೀವಿ ಏನಕ್ಕೆ ಹಾಗೆ ನೇಮ್ ಮಾಡ್ತೀವಿ ಅಂತಂದ್ರೆ ನಮಗೆ ಗೊತ್ತಿದೆ ಯಾವುದೇ ಸಬ್ಸ್ಟೆನ್ಸ್ ಅಥವಾ ಮ್ಯಾಟರ್ ಅಂತಂದ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ ನಂಬರ್ ಆಫ್ ಆಟಮ್ಸ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈ ಮೆಟಲ್ನಲ್ಲಿ ನಂಬರ್ ಆಫ್ ಆಟಮ್ಸ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ವರ್ಕಿಂಗ್ ಕಾನ್ಫಿಗರೇಷನ್ಗೆ ಒಂದೇ ಒಂದು ಆಟಮ್ನ ನಾನು ಕನ್ಸಿಡರ್ ಮಾಡಿದ್ರೆ ಆಟಮ್ ಔಟರ್ ಮೋಸ್ಟ್ ಶೆಲ್ನಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೋ ಆ ಎಲೆಕ್ಟ್ರಾನ್ಸು ಕರೆಂಟನ್ನ ಈಸಿಯಾಗಿ ಕಂಡಕ್ಟ್ ಮಾಡೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಮೆಟಲ್ಸ್ನ ನಾವು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ನೇಮ್ ಮಾಡ್ತೀವಿ ಇದನ್ನು ಸ್ಟಡಿ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ದಟ್ ಈಸ್ ಕಾಪರ್ ಆಟಮ್ ಒಂದು ಕಾಪರ್ ಮೆಟಲ್ನ ಕನ್ಸಿಡರ್ ಮಾಡಿದ್ರೆ ಈಗ ಈ ಕಾಪರ್ ಮೆಟಲ್ಸ್ನಲ್ಲಿ ಹೇಗೆ ಕರೆಂಟ್ ಈಸಿಯಾಗಿ ಕಂಡಕ್ಟ್ ಆಗುತ್ತೆ ಅಂತ ಓಕೆ ಎಗೇನ್ ಈ ಕಾಪರ್ ಮೆಟಲ್ನಲ್ಲಿ ನಾನು ಒಂದೇ ಒಂದು ಆಟಮ್ನ ಕನ್ಸಿಡರ್ ಮಾಡ್ತೀನಿ ಒಂದೇ ಒಂದು ಆಟಮ್ಸ್ನ ಕನ್ಸಿಡರ್ ಮಾಡಿದ್ರೆ ನಮಗೆ ಗೊತ್ತಿದೆ ಇನ್ನರ್ ಮೋಸ್ಟ್ ರೀಜನ್ಸ್ನಲ್ಲಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ ಅದನ್ನು ನ್ಯೂಕ್ಲಿಯಸ್ ಅಂತ ನೇಮ್ ಮಾಡ್ತೀವಿ ಈ ಔಟರ್ ಮೋಸ್ಟ್ ಶೆಲ್ಸ್ಗಳನ್ನಲ್ಲಿ ಏನಿರುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಫಿಲ್ ಆಗ್ತಾ ಹೋಗಿರುತ್ತೆ ಓಕೆ ಕಾಪರ್ ಮೆಟಲ್ ಆಟಮ್ ಅಂತಂದರೆ ಒಂದೇ ಒಂದು ಆಟಮ್ನ ಕನ್ಸಿಡರ್ ಮಾಡಿದ್ರೆ ಒಂದು ಆಟಮ್ನಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತಂದರೆ 29 ಎಲೆಕ್ಟ್ರಾನ್ಸ್ ಇರುತ್ತೆ ಓಕೆ ಆ 29 ಎಲೆಕ್ಟ್ರಾನ್ಸ್ನಲ್ಲಿ 28 ಎಲೆಕ್ಟ್ರಾನ್ಸು ಫಸ್ಟ್ ಮೂರು ಶೆಲ್ಸ್ನಲ್ಲಿ ಕಂಪ್ಲೀಟಾಗಿ ಫಿಲ್ ಆಗ್ತಾ ಹೋಗಿರುತ್ತೆ ಕಂಪ್ಲೀಟಾಗಿ ಫಿಲ್ಡ್ ಅಂತಂದರೆ ಒಂದೊಂದು ಶೆಲ್ನಲ್ಲಿ ಇಷ್ಟಿಷ್ಟು ಕೆಪಾಸಿಟಿ ಅಂತ ಇರುತ್ತೆ ಅಷ್ಟು ಎಲೆಕ್ಟ್ರಾನ್ಸ್ಗಳು ತ್ರೀ ಶೆಲ್ಸ್ನಲ್ಲಿ ಕಂಪ್ಲೀಟಾಗಿ ಫಿಲ್ಡ್ ಆಗಿರುತ್ತೆ ಈ ತ್ರೀ ಶೆಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತಲ್ಲ ಅದನ್ನ ಕೋರ್ ರೀಜನ್ ಇಲ್ಲ ಅಂತಂದ್ರೆ ಕೋರ್ ಪಾರ್ಟ್ ಅಂತ ನೇಮ್ ಮಾಡ್ತಾ ಇದೀವಿ ಹಾಗಿದ್ರೆ 29ನಲ್ಲಿ 28 ಎಲೆಕ್ಟ್ರಾನ್ಸ್ ಫಸ್ಟ್ ತ್ರೀ ಶೆಲ್ಸ್ ಅಲ್ಲಿ ಫಿಲ್ ಆಗಿದೆ ಅಂತಂದ್ರೆ ರಿಮೈನಿಂಗ್ ಇನ್ನೆಷ್ಟು ಎಲೆಕ್ಟ್ರಾನ್ ಉಳ್ಕೊಳುತ್ತೆ ಒಂದೇ ಒಂದು ಎಲೆಕ್ಟ್ರಾನ್ ಉಳ್ಕೊಳುತ್ತೆ ಆ ಒಂದೇ ಒಂದು ಎಲೆಕ್ಟ್ರಾನು ಔಟರ್ ಮೋಸ್ಟ್ ಶೆಲ್ ಅಂತಂದ್ರೆ ಫೋರ್ತ್ ಶೆಲ್ ನಲ್ಲಿ ಇರುತ್ತೆ ಓಕೆ ಆ ಎಲೆಕ್ಟ್ರಾನು ಲೂಸ್ ಆಗಿ ಬೌಂಡ್ ಆಗಿರುತ್ತೆ ಈಗ ನಾನು ಒಂದೇ ಒಂದು ಆಟಮ್ನ ಕನ್ಸಿಡರ್ ಮಾಡಿ ಹೇಳಿರೋದು ಹಾಗೆ ನಂಬರ್ ಆಫ್ ಕಾಪರ್ ಆಟಮ್ಸ್ನ ಕನ್ಸ್ ತಗೊಂಡು ಆ ನಂಬರ್ ಆಫ್ ಕಾಪರ್ ಆಟಮ್ಸ್ಗಳನ್ನ ನಾವು ಜಾಯಿನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಆ ಬೌಂಡ್ರೀಸ್ಗಳಿರುತ್ತಲ್ಲ ಬೌಂಡ್ರೀಸ್ ಅಂತಂದ್ರೆ ಎಡ್ಜಸ್ ಇರುತ್ತಲ್ಲ ಆ ಎಡ್ಜಸ್ಗಳು ಒಂದಕ್ಕೊಂದು ಓವರ್ ಲ್ಯಾಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓವರ್ ಲ್ಯಾಪ್ ಅಂತಂದ್ರೆ ಒಂದ್ರ ಮೇಲೆ ಒಂದು ಹೋಗಿ ಕೂರ್ತಾ ಹೋಗುತ್ತೆ ಹಾ ಕೂರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಔಟರ್ ಮೋಸ್ಟ್ ಶೆಲ್ನ ನಾವೇನು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಫೈಂಡ್ ನೇಮ್ ಮಾಡ್ಕೊಂಡಿದ್ದೀವೋ ಆ ವೇಲೆನ್ಸ್ ಎಲೆಕ್ಟ್ರಾನ್ನಲ್ಲಿ ಕಂಟಿನ್ಯೂಟಿ ಡೆವಲಪ್ ಆಗುತ್ತೆ ಕಂಟಿನ್ಯೂಟಿ ಅಂತಂದ್ರೆ ಆ ಔಟರ್ ಮೋಸ್ಟ್ ಶೆಲ್ನಲ್ಲಿ ಯಾರೋ ಮಾರ್ಕಲ್ಲಿ ಏನು ಇಂಡಿಕೇಶನ್ ಮಾಡಿದಿನೋ ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ ಆ ಎಲೆಕ್ಟ್ರಾನು ಒಂದು ಆಟಮಿಂದ ಇನ್ನೊಂದು ಆಟಮಿಗೆ ಈಸಿಯಾಗಿ ಮೂವ್ ಆಗೋ ಕಂಟಿನ್ಯೂಟಿ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಫ್ರೀ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ ಎಲೆಕ್ಟ್ರಾನು ಆ ಎಲೆಕ್ಟ್ರಾನ್ನ ನಾನು ಫ್ರೀ ಎಲೆಕ್ಟ್ರಾನ್ ಅಂತ ನೇಮ್ ಮಾಡ್ತೀವಿ ಹಾಗಿದ್ರೆ ದೀಸ್ ಫ್ರೀ ಎಲೆಕ್ಟ್ರಾನೇ ಒಂದು ಕಾಪರ್ ಮೆಟಲ್ನಲ್ಲಿ ಕರೆಂಟ್ನ ಈಸಿಯಾಗಿ ಕಂಡಕ್ಟ್ ಮಾಡೋದಕ್ಕೆ ಅಲೋ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಫ್ರೀ ಎಲೆಕ್ಟ್ರಾನ್ನ ನಾನು ಕಂಡಕ್ಷನ್ ಎಲೆಕ್ಟ್ರಾನ್ ಅಂತ ನೇಮ್ ಮಾಡ್ತೀವಿ ಹಾಗಿದ್ರೆ ಕಂಡಕ್ಷನ್ ಎಲೆಕ್ಟ್ರಾನ್ ಅಂತಂದ್ರೆ ಇಲ್ಲಿ ಕಂಡಕ್ಟಿವಿಟಿ ಆಗ್ತಿದೆ ಅಂತಂದ್ರೆ ಎಷ್ಟು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗ್ತಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂತಂದ್ರೆ ಸಿಗ್ಮಾ ಅನ್ನ ಸಿಂಬಲ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಂ ಓಕೆ